ಎವ್ರಿವನ್, ಕೆ ಸಿ ಟಿ ಮತ್ತು ಈ ಪಿ ಯು ಸಿ ರಿಸಲ್ಟ್ ವೆಬ್ಸೈಟ್ಗೆ ನಿಮಗೆ ಸ್ವಾಗತ. ಜಸ್ಟ್ ನೀವು ಕ್ರಮಗಳಿಗೆ ಕೆ ಆರ್ ರಿಸಲ್ಟ್ ಅಂತ ಟೈಪ್ ಮಾಡಿ, ನಂತರ ಕೆ ಆರ್ ರಿಸಲ್ಟ್ ಅಂತ ಟೈಪ್ ಮಾಡಿದಾಗ ನಿಮ್ಮದು ಇಂಟರ್ಫೇಸನ್ ಆಗುತ್ತೆ, ಕರೆಂಟ್ ಎಕ್ಸಾಮಿನೇಷನ್ ರಿಸಲ್ಟ್ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಿ ನಂತರ ಅಂದ್ಬಿಟ್ಟು ನಿಮಗೆ ನೋಡಿ ಪಿ ಯು ಸಿ ರಿಸಲ್ಟ್ ಆಗಸ್ಟ್ ಸೆಪ್ಟೆಂಬರ್ 2021 ಅನೌನ್ಸ್ಮೆಂಟ್ ಅಂತ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಜಸ್ಟ್ ನಿಮ್ಮ ರಿಜಿಸ್ಟರ್ ನಂಬರ್ ಎಂಟರ್ ಮಾಡಿ ನೋಡ್ಬೋದು. ಮತ್ತು ಕೆ ಸಿ ಟಿದು ಕೂಡ ಇಲ್ಲೇ ಈ ಕಾಲಮಲ್ಲೇ ಬಂದಿರುತ್ತೆ. ಅದು ಬಂದ್ಬಿಟ್ಟು ಈಗ ಪ್ರೆಸೆಂಟ್ ಬಂದ್ಬಿಟ್ಟು 11 o'clock, ಅದು ಬಂದ್ಬಿಟ್ಟು 4 o'clock ಪಕ್ಕ ಬಂದಿರುತ್ತೆ. ನೀವು ಜಸ್ಟ್ ಹಿಂಗೆ ಓಪನ್ ಮಾಡಿ ನೀವು ನೋಡ್ಬೋದು. ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್. ಯಾರು ಪಿ ಯು ಸಿ ರಿಸಲ್ಟ್ ನೋಡಿಲ್ಲ, ಹೋಗಿ ನೋಡಿ. ಪಿ ಯು ಸಿ ರಿಸಲ್ಟ್ ನೀವು ಪಾಸ್ ಆಗಿದ್ರೆ ಮಾತ್ರ ನೀವು ನಿಮ್ಮದು ಕೆ ಸಿ ಟಿ ರಿಸಲ್ಟ್ ಬರುತ್ತೆ. ನೀವು ಪಿ ಯು ಸಿ ಸಬ್ಜೆಕ್ಟ್ ಫೇಲ್ ಆಗಿರೋ ನಮಗೆ ಕೆ ಸಿ ಟಿ ರಿಸಲ್ಟ್ ಬರೋಲ್ಲ. ಎಲ್ಲ ವಿದ್ಯಾರ್ಥಿಗಳು ರಿಸಲ್ಟ್ ನಿಮ್ಮದು ರ್ಯಾಂಕಿಂಗ್ ಕಡಿಮೆ ಬಂತು ಅಂದರೆ ಅಳಿಸ್ಕೊಳ್ಬೇಡಿ. ನಿಮಗೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಆಲ್ಮೋಸ್ಟ್ ಎಲ್ಲ ಯಾರು ರ್ಯಾಂಕಿಂಗ್ ಇಷ್ಟ ಬಂದರೂ ಸಿಗುತ್ತೆ. ಯಾರು ನೀವು ಅಂದ್ಕೊಂಡಿರೋ ಕಾಲೇಜಲ್ಲಿ ಸಿಗ್ಬೋದು, ಬಿಗಲ್ ಇರ್ಬೋದು, ಬೇರೆ ಕಾಲೇಜಲ್ಲಿ ಸಿಕ್ಕಿರುತ್ತೆ. ಟೆನ್ಷನ್ ತಗೋಬೇಡಿ. ಅಂತಂದ್ಬಿಟ್ಟು ಇಂಜಿನಿಯರಿಂಗ್ ಬಿಟ್ಟು ಬೇರೆ ಬ್ರಾಂಚ್ಗಳಿಗೆ ಸ್ವಲ್ಪ ರ್ಯಾಂಕ್ ಚೆನ್ನಾಗಿರ್ಬೇಕಾಗುತ್ತೆ. ಇಂಜಿನಿಯರಿಂಗ್ ಎಲ್ಲಿದ್ರು ನಡೀತದೆ ಆದರೆ ಒಳ್ಳೊಳ್ಳೆ ಕಾಲೇಜ್ ಸಿಗಬೇಕಂದ್ರೆ ಒಳ್ಳೆ ರ್ಯಾಂಕಿಂಗ್ ತೆಗಿಬೇಕಾಗುತ್ತೆ. ಈ ವಿಡಿಯೋ ಇಷ್ಟದ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.